ಇನ್ನು ಬಸ್ ನಿಲ್ದಾಣದಲ್ಲಿಯೇ ನೇಣಿಗೆ ಶರಣಾಗಿದ್ದಾರೆ ಸಾರಿಗೆ ನಿಯಂತ್ರಣಕ ಒಬ್ಬರು ವ್ಯಕ್ತಿ. ಯಾಕಂದ್ರೆ ಇಲ್ಲಿ ಏನು ಆಗಿರಬಹುದು ಅನ್ನೋದು ಇಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನೇಣಿಗೆ ಶರಣಾದ ಸಾರಿಗೆಯ ಶರಣಾದ ಸಾರಿಗೆ ನಿಯಂತ್ರಕ. ಬೆಳಗಾವಿ ಜಿಲ್ಲೆ ರಾಯಭಾಗ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ಸಾರಿಗೆ ನಿಯಂತ್ರಕ ಶಿವಪ್ಪ ಭಜಂತ್ರಿ ಅಂತ ಗುರುತಿಸಲಾಗಿದೆ. ನಿನ್ನೆ ನೇಣಿಗೆ ಶರಣಾಗಿದ್ದಾರೆ. ರಾತ್ರಿ ಮಂಗಳವಾರ ಮಧ್ಯಾಹ್ನದಿಂದ ಕರ್ತವ್ಯವನ್ನ ನಿರ್ವಹಿಸಿದ್ದ ಶಿವಪ್ಪ ಭಜಂತ್ರಿ, ಮೂಲತಃ ಇವರು ಗೋಕಾಕ್ ತಾಲೂಕಿನ ಶಿಣದೋಳಿ ಗ್ರಾಮದವರು ಆಗಿರ್ತಾರೆ. ಇನ್ನು ಆತ್ಮಹತ್ಯೆಗೆ ಕೂಡ ನಿಖರವಾದ ಮಾಹಿತಿ ಇಲ್ಲಿ ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ರಾಯಭಾಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಬಸ್ ನಿಲ್ದಾಣದಲ್ಲಿಯೇ ನೇಣಿಗೆ ಶರಣಾಗಿದ್ದಾರೆ ಸಾರಿಗೆ ನಿಯಂತ್ರಕ ಶಿವಪ್ಪ ಅಂತ ಹೇಳಲಾಗ್ತಾ ಇದೆ. ಏನು ಯಾಕೆ ಇಂಥ ನಿರ್ಧಾರವನ್ನ ತೆಗೆದುಕೊಂಡ್ರು ಅನ್ನೋದು ಕೂಡ ಇನ್ನು ಮಾಹಿತಿ ಕೂಡ ಪ್ರಾಥಮಿಕವಾಗಿ ಯಾವುದೇ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗಿಲ್ಲ. ಆದ್ರೆ ಏನೋ ಒಂದಷ್ಟು ಅನುಮಾನಗಳು ಇಲ್ಲಿ, ಯಾಕಂದ್ರೆ ಇಲ್ಲಿ ಏನಾದರೂ ಕರ್ತವ್ಯದಲ್ಲಿ ಏನಾದರೂ ತೊಂದರೆ ಆಗಿತ್ತ ಅಥವಾ ಯಾರ್ದಾದ್ರಿಂದ ಸಿಬ್ಬಂದಿಗಳಿಂದ ಏನಾದರೂ ಇಲ್ಲಿ ಕಿರುಕುಳ ಇವ್ರಿಗೆ ಸಿಗ್ತಾ ಇತ್ತಾ ಏನು ಅನ್ನೋದು ಕೂಡ ಸ್ಪಷ್ಟವಾದಂತಹ ಪ್ರಾಥಮಿಕ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗಿಲ್ಲ. ಆದರೆ ಏಕಾಏಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸಿ ನಿನ್ನೆ ರಾತ್ರಿ ನೇಣಿಗೆ ಶರಣಾಗಿದ್ದಾರೆ 45 ವರ್ಷದ ಶಿವಪ್ಪ ಭಜಂತ್ರಿ ಅಂತ ಹೇಳಲಾಗ್ತಿದೆ. ಇವರು ಮೂಲತಃ ಗೋಕಾಕ್ ತಾಲೂಕಿನ ಶಿಣದೋಳಿ ಗ್ರಾಮದವರು ಆಗಿರ್ತಾರೆ. ಇನ್ನು ಇವರ ಕಾರ್ಯ ಬೆಳಗಾವಿ ಜಿಲ್ಲೆ ರಾಯಭಾಗದಲ್ಲಿ ಇವರ ಕಾರ್ಯ ಕರ್ತವ್ಯ ಇತ್ತು. ಆದರೆ ಯಾಕೆ ಇಂಥ ನಿರ್ಧಾರವನ್ನು ತೆಗೆದುಕೊಂಡ್ರು, ನೇಣಿಗೆ ಶರಣಾಗುವಂಥದ್ದು ಏನಾಗಿತ್ತು ಅಂಥದ್ದು ಏನು ನಿಖರವಾದಂಥ ಮಾಹಿತಿ ಕೂಡ ಇಲ್ಲಿ ಇನ್ನೂ ತಿಳಿದು ಬಂದಿಲ್ಲ. ಇನ್ನು ಘಟನಾ ಸ್ಥಳಕ್ಕೆ ಕೂಡ ರಾಯಭಾಗ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನು ನಡೆಸಿದ್ದಾರೆ, ಹಾಗೆ ವಿಚಾರಣೆ ಕೂಡ ನಡೆಸಿರ್ತಾರೆ. ಯಾಕಂದರೆ ಇಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತಂದರೆ ಅಷ್ಟೊಂದು ಅವರ ಮನಸ್ಸಿಗೆ ಏನು ಅಷ್ಟೊಂದು ಭಾರವಾಗಿತ್ತು, ಯಾವ ವಿಚಾರಕ್ಕೆ ಇವರು ನೇಣಿಗೆ ಶರಣಾದರು ಅನ್ನೋದು ಒಂದಷ್ಟು ಅನುಮಾನಗಳು ಕೂಡ ಇಲ್ಲಿ ಮೂಡಿ ಬಂದಿದ್ವು. ಹಾಗೆ ಯಾಕೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ಇಲ್ಲಿ ಕಾಡ್ತಾ ಇರುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ಸಹಜವಾಗಿ ಈ ನೇಣಿಗೆ ಶರಣಾಗೋದು ಅಂತ ಏನಿದೆ, ತೀರಾ ಅಷ್ಟು ಮನಸ್ಸಲ್ಲಿ ಏನು ಇಟ್ಕೊಂಡಿದ್ರು, ಏನು ಕೊರಗ್ತಾ ಇದ್ರು ಅನ್ನೋದು ಈ ಪರಿಸ್ಥಿತಿಯನ್ನು ನೋಡಿದಾಗ ನಾವಿಲ್ಲಿ ಯೋಚಿಸಬೇಕಾಗತ್ತೆ. ಇವರ ಕಾರ್ಯದಲ್ಲಿ ಏನಾದರೂ ಲೋಪವಿತ್ತ ಅಥವಾ ಯಾರಿಂದ ಏನಾದರೂ ಕಿರುಕುಳ ಸಿಗ್ತಾ ಇತ್ತ ಏನನ್ನೋದು ಕೂಡ ಇನ್ನೂ ಸ್ಪಷ್ಟವಾದಂತಹ ಮಾಹಿತಿ ಕೂಡ ಲಭ್ಯ ಆಗಿಲ್ಲ. ಈ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಹದೇವ ಕಾಂಬಳೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಹದೇವ, ಯಾಕೆ ಇಂಥ ನಿರ್ಧಾರವನ್ನು ತೆಗೆದುಕೊಂಡ್ರು ಸಾರಿಗೆ ನಿಯಂತ್ರಕ ಶಿವಪ್ಪ ಭಜಂತ್ರಿ ಅವರು? ಇದು ರಾಯಭಾಗ ಬಸ್ ನಿಲ್ದಾಣದಲ್ಲಿ ನೇಣಿಗೆ ಶರಣಾದ ಸಾರಿಗೆ ನಿಯಂತ್ರಕ ಅಂತ ಹೇಳ್ಬೋದು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ರಾಯಭಾಗ ಘಟಕದಲ್ಲಿ ಇದು ನಡೆದಿರುವಂತಹ ಘಟನೆಯಾಗಿರುವಂತದ್ದು. ಸಾರಿಗೆ ನಿಯಂತ್ರಕ ಶಿವಪ್ಪ ಭಜಂತ್ರಿ ನಿನ್ನೆ ನೇಣಿಗೆ ಶರಣಾಗಿರುವಂತದ್ದು. ಶಿವಪ್ಪ ಭಜಂತ್ರಿಗೆ 45 ವಯಸ್ಸು. ಮಂಗಳವಾರ ಮಧ್ಯಾಹ್ನದಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವಂತದ ಶಿವಪ್ಪ ಭಜಂತ್ರಿ ಶಿವಗೋಳಿ ಗ್ರಾಮದವನಾಗಿರುವಂತದ್ದು. ಎಸ್ ಮಹದೇವ, ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲ, ಏನು ನಿಖರ ಮಾಹಿತಿ ಏನಾದರೂ ತಿಳಿದು ಬಂದಿದೆಯಾ ಯಾವ ಕಾರಣಕ್ಕೆ ಅಂತ? ಇನ್ನೂ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಅವರ ಮನೆಯವರು ಬರ್ತಾ ಇದ್ದಾರೆ ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಮಾಹಿತಿಯನ್ನ ನೀಡಿರುವಂತದ್ದು. ಅವರ ಮನೆಯವರು ಬಂದ ಮೇಲೆ ಯಾವ ಕಾರಣಕ್ಕಾಗಿ ಈತ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ಇನ್ನೂ ಗೊತ್ತಾಗಬೇಕಾಗಿದೆ. ಅಲ್ಲ, ಅವರ ಕಾರ್ಯ ಅಲ್ಲಿ ನಿರ್ವಹಿಸ್ತಾ ಇದ್ರಲ್ಲ, ಅಲ್ಲೇನಾದ್ರೂ ಒಂದಷ್ಟು ಅನುಮಾನಗಳು ಏನಾದರೂ ವ್ಯಕ್ತ ಆಗಿದೆಯಾ? ಇನ್ನೂ ಯಾವುದೇ ರೀತಿಯಾದಂತಹ ಸ್ಪಷ್ಟ ಮಾಹಿತಿ ಲಭ್ಯ ಆಗಿಲ್ಲ, ಇನ್ನೂ ಮಾಹಿತಿ ಲಭ್ಯ ಆಗಬೇಕಾಗಿರುವಂತದ್ದು. ಎಸ್ ಓಕೆ ಮಹದೇವ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ.
ಎಸ್ ಇನ್ನು ಯಾವುದೇ ರೀತಿಯಾಗಿ ಪ್ರಾಥಮಿಕ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗಿಲ್ಲ. ಅಟ್ಲೀಸ್ಟ್ ಯಾರಿಗಾದ್ರೂ ಒಬ್ರಿಗೆ ಇಲ್ಲಿ ತಿಳಿದಿತ್ತು, ಅಟ್ಲೀಸ್ಟ್ ಅವರ ಕುಟುಂಬಸ್ಥರು ಯಾರಾದ್ರೂ ಇದ್ರು ಅಂತಂದ್ರೆ ಏನಾದ್ರೂ ಒಂದಷ್ಟು ಮಾಹಿತಿ ಕೂಡ ಇಲ್ಲಿ ತಿಳಿತಾ ಇತ್ತು. ಇನ್ನು ಈ ಸ್ಥಳಕ್ಕೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರಂತೆ. ಇನ್ನು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಕೂಡ ಮಾಹಿತಿ ತಿಳಿದು ಬಂದಿಲ್ಲ. ನಂತರದಲ್ಲಿ ಕಾದು ನೋಡಬೇಕಿದೆ.